ಕಂಪೇರ್ ಟು ಇವರು ಬರೀ ಅನ್ನ ಭಾಗ್ಯ ಅದು ಇದು ಕೊಡ್ಕೊಂಡ್ಬಿಟ್ಟು ಸೋಂಬೇರಿ ಮಾಡೋ ಜಾಸ್ತಿ ಆಗಿ ಮತ್ತೊಮ್ಮೆ ಮೋದಿ ಬೆಲೆ ಏರಿಕೆ ಕೂಡ ನಾರ್ಮಲಿ ವರ್ಷದಿಂದ ವರ್ಷಕ್ಕೆ ಏರುತ್ತಾನೆ ಹೋಗ್ತಾ ಇರುತ್ತೆ ಎಲ್ಲ ಕಾಂಗ್ರೆಸ್ ಇದ್ದಾಗಲೂ ಅಷ್ಟೇ ಅಥವಾ ಬೇರೆ ಇನ್ನೊಂದು ಪಕ್ಷ ಇದ್ದಾಗಲೂ ಅಷ್ಟೇ. ಹಾಗಾದ್ರೆ ನಾನೊಂದು 100 ರೂಪಾಯಿ 500 ರೂಪಾಯಿ ದಿನಕ್ಕೆ ದುಡ್ಕೊಂಡ್ಬಿಟ್ರೆ ಸಾಕು ನನಗೆ. ನಾವು BJP ಸಪೋರ್ಟ್ ಮಾಡ್ತಾ ಇದ್ವಿ, ಮತ್ತೊಮ್ಮೆ ಮೋದಿ ಅಂತಲೇ ಹೇಳ್ಬೋದು. ಓಕೆ, ತೃಪ್ತಿ ಇದೆ, 100% ತೃಪ್ತಿ ಇದೆ. ತುಂಬ ಏನು ಅಚೀವ್ ಕೂಡ ಮಾಡಿದ್ದಾರೆ, ಡೆವಲಪ್ ಆಗ್ತಾ ಇದೆ. ಕಂಪೇರ್ ಟು ಇವರು ಬರೀ ಅನ್ನ ಭಾಗ್ಯ ಅದು ಇದು ಕೊಡ್ಕೊಂಡ್ಬಿಟ್ಟು ಸೋಂಬೇರಿ ಮಾಡೋ ಜಾಸ್ತಿ ಆಗಿತ್ತು. ಸೊ ಸೋಂಬೇರಿ ಬೇಡ ನಮಗಿಲ್ಲಿ, ನಮಗೆ ಅನ್ನ ಬೇಡ, ಅನ್ನ ಉಟ್ಟಕ್ಕೂ ಗುಣ ಬೇಕು. ಸೊ ಆ ಥರ ಬೇಕಾಗಿರೋದು ನಮಗೆ. ಉದ್ಯೋಗನೂ ಆಗಿಲ್ಲ ಅಂತ ಇದಾರಲ್ಲ, ಉದ್ಯೋಗಗಳು ಅಷ್ಟು ಬಂದಿಲ್ಲ ಅನ್ನ ಉಟ್ಟಾಕೊಳ್ಳೋಕೆ ಅಂತಲೂ ಅಂತಾರೆ. ಉದ್ಯೋಗ 1 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಸೊ ಅದಕ್ಕೋಸ್ಕರ ಬೇರೆ ಬೇರೆ ಪ್ಲಾನಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಯೂಟಿಲೈಸ್ ಮಾಡ್ಕೊತಲ್ಲ. ಸೊ ಇವಾಗ ಹಳ್ಳಿ ಕಡೆಯೂ ಕೂಡ ತುಂಬ ಅವರು ಇದು ತೊಗೊಂಬಂದಿದ್ದಾರೆ ಕಾಯ್ದೆಗಳು. ಸೊ ಅದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಬೋದಲ್ಲ. ಸೊ ನಮ್ಮ ಬ್ರದರ್ ಈಗ ಊರಲ್ಲೇ ಇಟ್ಕೊಂಡು ಅವನು ಏನೋ ವ್ಯವಸಾಯ ಮಾಡ್ಕೊಂಡು ಅಲ್ಲೂ ಸ್ವಲ್ಪ ಏನೋ ಮಾಡ್ತಾ ಇದ್ದಾರೆ, ಮಾಡ್ಕೊಂತಿದ್ದಾರೆ. ಸೊ ಪ್ರಾಬ್ಲಮ್ ಇಲ್ಲ, ಆ ಸರ್ಕಾರ ಚೆನ್ನಾಗೇ ಇದೆ, ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾರೆ. ಈಗ 2024 ಇನ್ನೊಂದು ವರ್ಷದಲ್ಲಿ ಮತ್ತೆ 2 ವರ್ಷದಲ್ಲಿ ಚುನಾವಣೆ ಬಂದರೆ ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ ಅಂತ ಹೇಳ್ತೀರಾ? ಹೌದು. ನಮ್ಮ ಕರ್ನಾಟಕದಲ್ಲಿ ನಿಮ್ಗೇನನ್ಸುತ್ತೆ, ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ, ಸೊ ಅವ್ರು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ. ಸೊ BJP ಇರೋದ್ರಿಂದ ಗಲಭೆ ಅವು ಕಮ್ಮಿ ಆಗಿದೆ ಕಂಪೇರ್ ಟು ಕಾಂಗ್ರೆಸ್ ಇದ್ದಾಗ. ಸೊ ಕಾಂಗ್ರೆಸ್ ಇದ್ದಾಗ ಎಷ್ಟು ಇಲ್ಲಿ ಗಲಭೆ ಗಲಾಟಿ ಆಗ್ತಾ ಇತ್ತು. ಸೊ ಇವಾಗ ಕಂಪೇರ್ ಮಾಡೋದು ಎಷ್ಟೋ ಕಮ್ಮಿ ಆಗಿದೆ. ಸೊ ಅದನ್ನು ನೀವು ಥಿಂಕ್ ಮಾಡ್ಕೊಬೋದು. ನಾಟ್ ಓನ್ಲಿ ಏನು ಬೆಲೆ ಏರಿಕೆ ಅಂತಲ್ಲ, ಬೆಲೆ ಏರಿಕೆ ಕೂಡ ನಾರ್ಮಲಿ ವರ್ಷದಿಂದ ವರ್ಷಕ್ಕೆ ಏರುತ್ತಾನೆ ಹೋಗ್ತಾ ಇರುತ್ತೆ ಎಲ್ಲ ಕಾಂಗ್ರೆಸ್ ಇದ್ದಾಗಲೂ ಅಷ್ಟೇ ಅಥವಾ ಬೇರೆ ಇನ್ನೊಂದು ಪಕ್ಷ ಇದ್ದಾಗಲೂ ಅಷ್ಟೇ. ಸೊ ಈಗ ಇದು ಇವರು ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಎಪ್ತಾಕಿದ್ರೆ ಏನು ಯೂಸ್ ಇಲ್ಲ. ಸೊ ಅವರಿದ್ದಾಗಲೂ ಕೂಡ ಬೆಲೆ ಏರಿಕೆ ಆಗ್ತಾನೆ ಇತ್ತು, ಇವರಿದ್ದಾಗಲೂ ಬೆಲೆ ಏರಿಕೆ ಆಗ್ತದೆ. ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸಪೋಸ್ ಯಾವುದೋ ಒಂದು 10 ರೂಪಾಯಿ ಪ್ರಾಡಕ್ಟು ಇವ್ರ ಸರ್ಕಾರ ಇದ್ದಾಗ 30 ರೂಪಾಯಿ ಆದರೆ ಇದೊಂದು ಬೆಲೆ ಏರಿಕೆ ಅಂತ ಹೇಳ್ಕೊಳಲ್ಲ. 10 ರೂಪಾಯಿ ಇದ್ದಿದ್ದು 12 ರೂಪಾಯಿ 13 ರೂಪಾಯಿ ಆಯಿತು ಅಂದರೆ ಕಾಮನ್, ಅದು ಬೆಲೆ ಏರಿಕೆ ಆಗ್ತಾ ಇದೆ ಅಷ್ಟೇ ಅದು. ಸೊ ಅದೊಂದು ಬೆಲೆ ಏರಿಕೆ ಅಂತ ಹೇಳೋಕ್ಕಾಗಲ್ಲ, ಫ್ಯಾಕ್ಟ್ ಅದು. ಇಷ್ಟು ಹೇಳ್ಬೋದು ಅದನ್ನು. ಈಗ ಮೋದಿ ಸರ್ಕಾರ 8 ವರ್ಷಕ್ಕೆ ನೀವೇನು ಅವ್ರಿಗೆ ಒಂದು 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರ ಸರ್? 10 ಕೊಡ್ಬೋದು ಅವರು. ಸೊ ಅವರು ಇಂಡಿಯಾ ಹೇಗೆ ಡೆವಲಪ್ ಮಾಡಬೇಕು ಅದನ್ನ ಬಗ್ಗೆ ಥಿಂಕ್ ಮಾಡ್ತಾರೆ. ಸೊ ಜನ ಬಂದ್ಬಿಟ್ಟು ಬರೀ ಅನ್ನಭಾಗ್ಯ ಕ್ಷೀರಭಾಗ್ಯ ಸೊ ಈ ಥರ ನೋಡ್ತಲ್ಲ. ಸೊ ಫ್ರೀಯಾಗಿ ಕೊಡೋದು ಯೂಸ್ ಇಲ್ಲ, ಸೋಂಬೇರಿಗಳು ಮಾಡ್ತಾರೆ, ಸೋಂಬೇರಿಗಳು ಮಾಡ್ತಾರೆ. ಸೊ ಫ್ರೀಯಾಗಿ ಸಿಗ್ತಾರೆ ಅಂದರೆ 30 ಕೆಜಿ ಅಕ್ಕಿ ಅಂತ ಕೊಡ್ತಾಯಿದ್ರು ಐ ಥಿಂಕ್. ಸೊ ಹಾಗಾದರೆ ನಾನೊಂದು 100 ರೂಪಾಯಿ 500 ರೂಪಾಯಿ ದಿನಕ್ಕೆ ದುಡ್ಕೊಂಡ್ಬಿಟ್ರೆ ಸಾಕು ನನಗೆ, ಅಷ್ಟರಲ್ಲೇ ಮೈಂಡ್ ಇದು ಇರ್ಬಿಡ್ತ. ಸೊ ಡೆವಲಪ್ ಎಲ್ಲ ಆಯ್ತು ಹಾಗಾದ್ರೆ. ಆಮೇಲೆ ಅಷ್ಟು ದುಡ್ಕೊಂಡ್ರೆ ಉಳಿದಿದ್ದು ಕುಡಿಯೋದು ಗಿಡ ಕುಡಿಯೋದು ಅಷ್ಟೇ. ಅಕ್ಕಿ ಇದೆ, ಅದು ಇದೆ, ಅಕ್ಕಿ ಇದೆ, ಏನೋ ಸಾಂಬಾರಿಗೆ ಬೇಕಾದ್ರೂ ಪದಾರ್ಥ ತೊಗೊಂಬಂದ್ಬಿಟ್ರೆ ಮುಗ್ದೋಯ್ತು. ಇವಾಗ ಇದು ಇಂದಿರಾ ಕ್ಯಾಂಟೀನ್ ಅಂತ ಒಂದು ಮಾಡೋದು, ಬಟ್ ಓಕೆ ಯೂಸ್ ಆಗ್ತಾ ಇದೆ ಅದರಿಂದಲೂ ಕೂಡ. ಸೊ ನಾವು ಬ್ಯಾಚುಲರ್ಸ್ ಎಲ್ಲ ಅಲ್ಲೇ ಊಟ ಮಾಡ್ಕೊತಾರೆ, ಊಟನೂ ತುಂಬ ಚೆನ್ನಾಗಿದೆ. ಬಟ್ ಕೆಲವ್ರು ಏನಾಗಿದೆ ಅದನ್ನು 30 ರೂಪಾಯಿ ಇದ್ರೆ ಸಾಕು ನನಗೆ ಒಂದು ದಿನಕ್ಕೆ ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು, ಆ ತಿಂಕಿಂಗು ಬರುತ್ತೆ. ಸೋಂಬೇರಿಗಳು ಮಾಡೋ ತಪ್ಪಿಸ್ಬಿಟ್ಟು ತಿಂದಲ್ಲಿ 500 ದುಡಿದ್ರೆ 30 ಇದ್ರೆ ಸಾಕು, ಉಳಿದಿದ್ದು ಎಣ್ಣೆ ಹೊಡಿ ಸಾಕು, ಮಿಕ್ಕಿದ್ದು ಎಣ್ಣೆ ಹೊಡಿ ಏನಾರು ಆಯ್ತು ಎಲ್ಲಾದರೂ ಬೇಡ. ಅಷ್ಟೇ, ಗಂಜಾ ಹೊಡಿ ಇವರೆಲ್ಲ ಜಾಸ್ತಿ ಆಗ್ತಾರೆ. 100% ಹೌದು. ಓಕೆ, ಫೈನಲಿ ಏನು ಹೇಳ್ತೀರಾ ಈಗ ನೆಕ್ಸ್ಟು, ಮತ್ತೆ ನಮ್ಮಲ್ಲೇ ಕೂಡ ಚುನಾವಣೆ ಇದೆ ಮುಂದಿನ ವರ್ಷದಲ್ಲಿ ರಾಜ್ಯ ಸರ್ಕಾರದಲ್ಲಿ, ಏನು ಹೇಳ್ತೀರಾ ಬೊಮ್ಮಾಯಿ ಅವ್ರ ಸರ್ಕಾರ ನೆಕ್ಸ್ಟು, ಮತ್ತೆ ಯಾರು ಬರ್ತಾರೆ, ಯಾರಿಗೆ ಜಾಸ್ತಿ ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು BJP ಸಪೋರ್ಟ್ ಮಾಡ್ತಾ ಇದ್ದೀವಿ, ಮತ್ತೊಮ್ಮೆ ಬೋದಿ ಅಂತಲೇ ಹೇಳ್ಬೋದು.